ನಾನು ತಗೊಂಬಂದಿದ್ದೆ 8 ವರ್ಷದ ಮೇಲಾಯ್ತು. ಇನ್ನೂವರೆಗೆ ಒಂದು ಕರೆಂಟ್ ಆಗಲಿ ಮೋಟರ್ ಆಗಲಿ ಯಾವ ನನ್ನ ಪ್ರಾಬ್ಲಮ್ ಕೊಟ್ಟಿಲ್ಲ. ಇವತ್ತು 15 ವರ್ಷದಲ್ಲಿ ನನ್ನ ಕಡೆಯಿಂದ ಸುಮಾರು ಒಂದು 15-20 ಮಿಷಿನ್ ಕೊಡಿಸಿದ್ದೀವಿ. ನನ್ನ ಹೆಸರು ಈಶ್ವರ ಅಂತೇಳಿ. ನಾವು ಮತ್ತೂರು ಗ್ರಾಮದವರು, ಶಿವಮೊಗ್ಗ ಜಿಲ್ಲೆ. ನಾವು ವಿಕೆಟು ಇರೋ ಕುಂಟಳ್ಳಿ ಮಿಷಿನಿಂದ ಸುಮಾರು ನಾವು 10 ವರ್ಷದಿಂದ ಅದರಲ್ಲಿ ಇದ್ದೀವಿ. ಇಲ್ಲಿವರೆಗೆ ನಮಗೆ ಕುಂಟಳ್ಳಿಯಿಂದ ಏನು ತೊಂದರೆ ಇಲ್ಲ. ನಮಗೆ ಭಾಳ ಚೆನ್ನಾಗಿ ನಡೆಸ್ತಾ ಇದೆ. ಯಾವಾಗಲೂ ಕೈ ಕೊಟ್ಟಿಲ್ಲ. ಮಿಷಿನು ಇದಾಯಿತು ಅದಾಯ್ತು ಅಂತೇಳಿ ಅಲ್ಲ. ಇವರು ಸೂಪರ್ವೈಸರ್ಗಳು ನಮಗೆ ಅದೇ ಥರ ಲೇಬರ್ ಚಾರ್ಜ್ ಕಳಿಸಿ ತಕ್ಷಣ ಇದನ್ನು ಮಾಡಿಕೊಡ್ತಾರೆ. ನಮಗೆ ಭಾಳ ನಮಗೆ ಅನುಕೂಲ ಇದೆ ನಮ್ಮ ಕುಂಟಳ್ಳಿಯಿಂದ. ನಮಗೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ನಾವು ಸುಮಾರು ಒಂದು 15-20 ಮಿಷಿನು ಕೊಡಿಸಿದ್ದೀವಿ. ಎಲ್ಲ ಅದನ್ನೇ ಆಸೆ ಪಡ್ತಾ ಇದ್ದಾರೆ. ಇವಾಗಲೂ ಹೇಳಿದ್ದಾರೆ ಮುಂದಕ್ಕೆ ನನ್ನ ಕಡೆಯಿಂದ ಒಂದು 4-5 ಮಿಷಿನ್ ಹೋಗ್ಬೋದು. 10 ಬೆಲ್ಟಿಂದು 6 ಬೆಲ್ಟಿಂದು ಎಲ್ಲ ಕೇಳಿದ್ದಾರೆ. ಈಗ ಬೇರೆ ಥರ ಕೇಳ್ತಾ ಇದ್ದಾರೆ. ಅದು ಆಗತ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೊಡಿಸ್ತಾ ಇದ್ದೀವಿ. ಈ ವರ್ಷನೂ ಹೋಗ್ತೀವಿ ನಾವು ಕುಂಟಳ್ಳಿ ಕುಮಾರಗೌಡರು. ನಾವು ಹೋಗಿದ್ದೀವಿ, ಹೋಗಿ ಎಲ್ಲ ನೋಡಿಕೊಂಡು ಬಂದಿವಿ. ಕುಂಟಳ್ಳಿಯಿಂದ ಒಂದು ಮಿಷಿನ್ನು ಕುಮಾರಗೌಡರು ಬುಕ್ ಮಾಡಿದ್ರು. ನಾನು ಬುಕ್ ಮಾಡಿಲ್ಲ ಆ ವರ್ಷ. ನನ್ನ ಕೈಯಲ್ಲಿ ಸ್ವಲ್ಪ ಇದಿತ್ತು, ಹಂಗಾಗಿ ನಾನು ಬಂದಿದ್ದೆ. ಮಾರನೇ ವರ್ಷ ನಾನು ನೇರವಾಗಿ ಕುಮಾರಗೌಡರಿಂದ ನಾನೇ ಒಂದು ಮಿಷಿನ್ನು ಅಲ್ಲಿಂದನೇ ತರಿಸ್ಕೊಂಡೆ. ತರಿಸಿ ಅವತ್ತಿಂದ ಇವತ್ತುವರೆಗೆ ನನಗೆ ಕುಂಟಳ್ಳಿ ಮೇಲೆ ಅಷ್ಟೊಂದು ಇದಿದೆ. ಅದರಿಂದ ನಾವು ಅದೇ ಮಿಷಿನ್ನ ಉಪಯೋಗಿಸ್ತಾ ಇದ್ವಿ. ನಾನು ತಗೊಂಬಂದಿಗೆ 8 ವರ್ಷದ ಮೇಲಾಯಿತು. ಇನ್ನೂವರೆಗೆ ಒಂದು ಕರೆಂಟ್ ಆಗಲಿ ಮೋಟ್ರ್ ಆಗಲಿ ಯಾವುದು ನನ್ನ ಪ್ರಾಬ್ಲಮ್ ಕೊಟ್ಟಿಲ್ಲ. ಇವತ್ತು 15 ವರ್ಷ ನನ್ನ ಕಡೆಯಿಂದ ಸುಮಾರು ಒಂದು 15-20 ಮಿಷಿನ್ ಕೊಡಿಸಿದ್ದೀವಿ. ಇವಾಗ ನಾನು ಎಲ್ಲ ಕಡೆ ಹೇಳೋದು ಕುಂಟಳ್ಳಿಯಿಂದೇ ಹೆಸರು ಹೇಳೋದು. ನಾವು ಇವತ್ತು ಯಾರೇ ಬಂದು ಕೇಳಿದ್ರಿ ಕುಂಟಳ್ಳಿ ತಗೊಳ್ರಿ, ಯಾರೇ ಒಂದು ಇದಾದರೂ ಕೈ ಕಾಲು ಆಡ್ಸೋಕ್ಕೆ ಫ್ರೀ ಆಗಿರುತ್ತೆ. ನಮಗೆ ಬಾಗಿ ಮಿಷಿನ್ಗಳು ಕೈ ಬಿಡೋಕ್ಕಾಗಲ್ಲ, ಒಂದು ಅಡಿಕೆ ತೆಗಿಯೋಕ್ಕಾಗಲ್ಲ. ನಮ್ಮ ಮಿಷಿನಲ್ಲಿ ಏನೇ ಇದ್ದರೂ ನಾವು ಕೈ ಕಾಲು ಆಡಿಸೋವಂಥ ಇದು ಸೌಲಭ್ಯ ಇದೆ ಇದರಲ್ಲಿ. ಹೋದ ವರ್ಷ ಕೂಡ ಇದರಿಂದ ಮುಚ್ಚಿನಕೊಪ್ಪ ನಾವೇ ಅಡ್ರೆಸ್ ಎಲ್ಲ ಕೊಟ್ಟಿದ್ದು. ಈಗ ಒಳ್ಳೆ ಫಾಸ್ಟಲ್ಲೂ ಮಿಷಿನು ರೆಡಿ ಆಗ್ತಾ ಇದೆ, ಮಾಡಿದ್ದಾರೆ. ನಾವು ಹಳೆ ಕಾಲದಲ್ಲೇ ಇದ್ದೀವಿ ಮಿಷಿನು. ಈಗ ಒಳ್ಳೆ ಫಾಸ್ಟಲ್ಲಿ ಕೊಡಿಸಿದ್ದೀವಿ, ಒಂದು 2-3 ಮಿಷಿನು ಕೊಡಿಸಿದ್ವಿ. ಫಾಸ್ಟಲ್ಲಿ ಒಂದು 7-8 ಮಿಷಿನ್ ಕೊಡಿಸಿದ್ವಿ. ಚೆನ್ನಾಗಿ ನಡೀತಾ ಇದೆ. ಎಲ್ಲ ಅದನ್ನು ಹೇಳ್ತಾನೆ ಇದ್ದಾರೆ, ಒಳ್ಳೆ ಮಿಷಿನ್ ಕೊಡಿಸ್ತೆ ಈಶ್ವರಣ್ಣ, ಈಶ್ವರಣ್ಣ ಒಳ್ಳೆ ಮಿಷಿನ್ ಕೊಡಿಸ್ತೆ ಅಂತೇಳಿ. ಅದನ್ನು ಇವತ್ತು ಅದನ್ನು ನಮಗೆ ಹೆಸರು ಬೇಕು. ಅವರಿಂದ 1 ರೂಪಾಯಿ ನಾವು ಅರ್ಧ ಟೀ ಕುಡಿದಿಲ್ಲ ಇಲ್ಲಿವರೆಗೂ. ನಮಗೇನು ಅಲ್ಲೂ ಆದರೂ ಹೆಸರು ಬೇಕು. ಇಲ್ಲಿ ಇವ್ರು ತಗೊಂಬಂದವರು ನಮಗೆ ಒಳ್ಳ ಈಶ್ವರಣ್ಣನಿಗೆ ಕರಿಬೇಕು ಅನ್ನೋ ಮಮತೆ ಬೇಕು. ಅದನ್ನು ಇನ್ನೂ ಪಾಲಿಸ್ಕೊಂಬರ್ತಾ ಇದ್ದೀವಿ. ಇವತ್ತು ನಾವು ಅದನ್ನೇ ಇದು ಮಾಡೋದು. ಇದ್ರ ಮಟ್ಟ ನಮಗೆ ಎಲ್ಲರೂ ಚೆನ್ನಾಗಿದೆ ಸ್ವಾಮಿ. ಇಲ್ಲಿವರೆಗೆ ನಾನು ಏನೂ ಅಲ್ಲಿ ಬದಲಾಯಿಸಿಲ್ಲ. ಸ್ಯಾಬ್ಡೈಜರು ಸವಿತಾ ಇರುತ್ತೆ, ಅದು ಮಾಡಿದ್ದೀವಿ. ಮೋಟ್ರ್ ಅಂತೂ ಇನ್ನೂ 1 ದಿವಸ ನಿಂತು ಆಫ್ ಆಗಿಲ್ಲ. ಅದನ್ನು ನಾವು ಇವತ್ತು ತಾರೀಫ್ ಮಾಡ್ತೀನಿ. ಕೆಲವೊಬ್ಬರದ್ದು ಮೋಟ್ರ್ ಸುಟ್ಟೋಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ತಾರೆ. 8 ವರ್ಷ ಆಯಿತು. ನಾವು ರಾತ್ರಿ ಆಗಲು ಪುರ್ಸೋದಿಲ್ದಂಗೆ ಹೊಡೆದಿದ್ದೀನಿ ನನ್ನ ಮಿಷಿನಲ್ಲಿ. ಇನ್ನೂವರೆಗೆ ಏನೂ ಇಲ್ಲ. ನಾನು ಹೊಡೆದಿದ್ದೀನಿ, ಅದರಲ್ಲೂ ದುಡಿಮೆನೂ ಮಾಡಿದ್ದೀನಿ ನಾನು. ಅವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಾಡಿಗೆನೂ ಹೊಡೆದಿದ್ದೀನಿ. ನಮ್ಮ ಕೆಲಸ ಆದಮೇಲೆ ಬೇರೆ ತಗೊಂಬಂದು 20 ಕ್ವಿಂಟಾಲು 30 ಕ್ವಿಂಟಾಲು ಹೊಡ್ಕೊಟ್ಟಿದ್ದೀವಿ ರಾತ್ರಿ ಎಲ್ಲ ಹೊಡ್ತಿದ್ವಿ. ಇನ್ನೂವರೆಗೆ ನಮಗೇನು ತೊಂದರೆ ಕೊಟ್ಟಿಲ್ಲ. ತಕ್ಷಣ ಇವ್ರುಗಳು ಸರ್ವಿಸ್ ಕೊಡೋರು ನಮಗೆ ಹಂಗೆ ಇದ್ದಾರೆ. ತಕ್ಷಣ ಬಂದು ನಮಗೆ ಸರ್ವಿಸ್ ಮಾಡಿಕೊಡ್ತಾರೆ. ಹಿಂಗೆ ಅಡಿಕೆ ಆಗ್ಬಿಟ್ಟಿದ್ದಪ್ಪ ಅಂತ ಹೇಳಿದ ತಕ್ಷಣ ಒಂದು 2 ಗಂಟೆ 3 ಗಂಟೆ ಒಳಗಡೆ ಹಣ ಹಿಂಗೆ ಇದ್ದೀವಿ ಬರ್ತೀವಿ ಸರ್ವಿಸ್ ಕೊಡ್ತಾಯಿದ್ದಾರೆ. ನಮ್ಮ ದೀಪೋ ಅವರು ತಕ್ಷಣ ಕಳಿಸ್ಬಿಡ್ತಾ ಇದ್ದಾರೆ. ನಮಗೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಬೇರೆಯವರಿಗೆಲ್ಲ ಕಾಯ್ಬೇಕು, ನಾವು 1 ದಿವಸ ಮುಂದುವಾಗಿ ಹೋಗಿ ಕಾಯ್ಬೇಕು, ಅವ್ರು ಬರೋತಂಗ ಇರಬೇಕು. ಇಲ್ಲಿ ನಮಗೆ ವೀಗಡ್ನವರು ತಕ್ಷಣ 1 ಗಂಟೆ 2 ಗಂಟೆ ಬಂದು ರೆಡಿ ಮಾಡಿಕೊಟ್ಟು ಹೋಗ್ತಾರೆ. ರಾತ್ರಿ 10 ಗಂಟೆ ಆದರೂ ಬರ್ತಾರೆ. ಅದು ಒಂದು ನಮಗೆ ಭಾಳ ಅನುಕೂಲ ಇದೆ. ನಮಗೆ ಸಿಪ್ಪೆ ಹೊರಗಡೆ ಟ್ಯಾಕ್ಟ್ರಿಗೆ ಹೋಗಿ ಲೋಡ್ ಆಗಂಗೆ ಅದನ್ನು 1-4 ಬೆಲ್ಟನ್ನು ಮಾಡಿಕೊಟ್ಟಿದ್ದಾರೆ. ಮುಚ್ಚಿನಕೊಪ್ಪಕ್ಕೆ ಮಾಡಿಕೊಟ್ಟಿದ್ದಾರೆ. ನಾವೇ ಕಳಿಸಿದ್ದು ನಮಗೆ ಫ್ರೆಂಡ್ ಅವರು ಕಿತ್ತನೇಗೌಡರು ಅಂತೇಳಿ. ಹೋಗಿ ಅಲ್ಲೇ ಫ್ಯಾಕ್ಟ್ರಿಗೆ ಹೋಗಿ ಸೂಪರ್ವೈಸರ್ ಹತ್ರ ಹೋಗಿ ಮಾತಾಡಿ 4 ಬೆಲ್ಟನ್ನು ತಗೊಂಡೋಗಿದ್ದಾರೆ. ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ವಾರಕ್ಕೊಂದ್ಸರಿ ನಮ್ಮದು ಸ್ವಲ್ಪ ತೋಟ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಒಳ್ಳೆ ಇದು ಹೇಳಿದ್ರು ಅವರು, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ಈಶ್ವರಣ್ಣ ನಿನ್ನ ಕಡೆಯಿಂದ ಅಂತೇಳಿ ಹೇಳಿದ್ರು ಅವರು. ಅದನ್ನು ಈಗ ಒಳ್ಳೆ ಒಳ್ಳೆ ಇದಾಗಿ ಬರ್ತಾ ಇದ್ದಾವೆ, ಇನ್ನೂ ಫಾಸ್ಟಾಗೂ ನಡೀತಾ ಇದ್ದಾವೆ. ಇದು ಮೂಲ ಸಮಸ್ಯೆ. ಇದು ಸ್ಟಾರ್ಟಿಂಗ್ನಲ್ಲಿ ಬಂದಿದ್ದು ಮಿಷಿನ್ಗಳು ಕುಂಟಳ್ಳಿನವ್ರದ್ದು. ಆಮೇಲೆ ಫಸ್ಟಿಗೆ ಒಂದು ಸ್ವಲ್ಪ ಇದಿತ್ತು, ಆಮೇಲೆ 2ನೇ ಸರ್ತಿ ಬಂದಾಗ ಭಾಳ ಸ್ವಲ್ಪ ಫಾಸ್ಟಾಗಿತ್ತು, ಈಗ 3ನೇ ಸರ್ತಿ ಬಂದಾಗ ಇದಾಯಿತು. ಈಗ ಬರ್ತಾ ಬರ್ತಾ ಅವರು ಟೆಕ್ನಾಲಜಿ ಜಾಸ್ತಿ ಆಗ್ತಾಯಿದೆ, ಒಳ್ಳೆ ಫಾಸ್ಟಾಗಿ ನಡೀತಾ ಇದೆ, ಒಳ್ಳೆ ಎಲ್ಲ ನಮಗೆ ಹೆಂಗೆ ಕೇಳ್ತೀವೋ ಆ ಥರ ಅವರು ಮಾಡಿಕೊಡ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ನಾವು ಯಾರು ಡೌಟು ಪಡೋಂಗೂ ಇಲ್ಲ. ಆ ಥರ ಇದೆ ಆ ಸಮಸ್ಯೆ. ನಮಗೆ ಒಳ್ಳೆ ಕೋಪ ಕೊಟ್ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ.